ಕೊರೋನಾ ಅಟ್ಟಹಾಸದ ನಡುವೆ ಶಾಲೆಗಳು ಓಪನ್ ಆಗುತ್ತಾ? ಸ್ಕೂಲ್ ಆರಂಭದ ಕುರಿತು ಸರ್ಕಾರದಲ್ಲಿ ಚಿಂತನೆ ನಡೆದಿದೆಯಾ? ಶಾಲೆ ಆರಂಭಿಸುವ ಕುರಿತು ಬಿಸಿ ಬಿಸಿ ಚರ್ಚೆ ನಡೆದಿದ್ದು, ಶಾಲೆ ಓಪನ್ ಆಗುವುದರ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಹೇಳಿದ್ದೇನು? ನವೆಂಬರ್ನಲ್ಲಿ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗುತ್ತಾ? ಅಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಮುಂದಾಗಿದೆಯಾ? ತಮ್ಮ ಅಭಿಪ್ರಾಯವನ್ನು ಕನ್ನಡಪ್ರಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಕುಮಾರ್. ವಿದ್ಯಾರ್ಥಿಗಳ ಹಿತ ಕಾಪಾಡುವುದೇ ನಮ್ಮ ಮೊದಲ ಆದ್ಯತೆ, ಆದರೆ ಶಾಲೆ ಆರಂಭ ಬೇಡ ಎಂಬುದರ ಮರು ವಿಮರ್ಶೆ ಅಗತ್ಯ ಇದೆ. ಯಾಕಂದರೆ ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳ ಹಿತ ಕಾಪಾಡಬೇಕು, ಕೆಳವರ್ಗದ ವಿದ್ಯಾರ್ಥಿಗಳ ಹಲವು ಸಮಸ್ಯೆಗಳನ್ನು ನಾವು ಗಮನಿಸಬೇಕಾಗುತ್ತೆ, ಈ ಕುರಿತು ಮರು ವಿಮರ್ಶೆ ಅಗತ್ಯ ಅಂದಿದ್ದಾರೆ ಸುರೇಶ್ ಕುಮಾರ್. ಕನ್ನಡಪ್ರಭ ವಿಶೇಷ ಲೇಖನದಲ್ಲಿ ಸುರೇಶ್ ಕುಮಾರ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆಯಾ? ಅಕ್ಟೋಬರ್ 15ರ ಬಳಿಕ ಶಾಲಾ ಕಾಲೇಜುಗಳ ಬಾಗಿಲು ತೆರೆಯುವುದಕ್ಕೆ ಕೇಂದ್ರ ಅಸ್ತು ಹೊಂದಿದೆ, ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಅಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ?